ನಮಸ್ತೆ ಗೆಳೆಯರೇ, ತುಂಬಾ ದಿವಸದಿಂದ ಒಂದು ಒಳ್ಳೆಯ ವಿಚಾರ ನಿಮ್ಮ ಹತ್ರ ಡಿಸ್ಕಸ್ ಮಾಡಬೇಕು ಅನ್ನಿಸ್ತಾ ಇತ್ತು. ತುಂಬಾ ಜನ ಡೋಂಗೀಸ್ ಅಂತಾರಲ್ಲ, ದೇವರ ಹೂವ ಬಲಗಡೆಯಿಂದ ಸಿಕ್ಕಿದೆ, ಇವನು ಹೋದ ತಕ್ಷಣ ಬಲಗಡೆಯಿಂದ ಸಿಗತ್ತೆ, ಹಾಗೆ ಒಂದು ವಿಡಿಯೋ ಮಾಡ್ತಿದ್ದ. ಇದರ ಬಗ್ಗೆ ಒಂದು ಸತ್ಯಾಸತ್ಯತೆ ನಿಮಗೆ ಹೇಳಬೇಕಾಗ ಬಂತು, ಹೇಳೋಣ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಏನು ದೇವರು ಅಂದ್ರೆ ಏನು? ಎಡ ಬಲ ಧನಾಂಶ ಋಣಾಂಶ ಅನ್ನೋದು ದೇವರಿಗೆ ಅಪ್ಲೈ ಆಗೋದಿಲ್ಲ. ಅವನು ಸಮವಾಗಿರ್ತಾನೆ, ಧನ ಋಣಗಳಿಗೆ ಸಮವಾಗಿರ್ತಾನೆ. ಲಾಭ ಲಾಭವು ಜಯ ಜಯವು ಅಂತ ದೇವರು ಅಂದ್ರೆ ಒಂದು ನ್ಯೂಟ್ರಲ್ ಗೇರ್, ಅದು ನ್ಯೂಟ್ರಲ್, ಅದು ಟೋಟಲ್ ನ್ಯೂಟ್ರಲ್. ಹೀರೋ ವಿಲನ್ ಇಬ್ರು ಒಂದೇ, ಅವನಿಗೆ ಲಾಭ ಲಾಭ ಎರಡು ಒಂದೇ. ಅಲಾಭ ಲಾಭ ಅಲಾಭ ಅಂದ್ರೆ ಲಾಭ ನಷ್ಟ ಎರಡು ಒಂದೇ. ಜಯ ಅಪಜಯ ಎರಡು ಒಂದೇ ಅವನಿಗೆ. ಅವನಿಗೇನು ಅನ್ಸಲ್ಲ, ಅವನು ಸೋತ್ರು ನಗ್ತಾ ಇರ್ತಾನೆ, ಗೆದ್ರು ನಗ್ತಾ ಇರ್ತಾನೆ. ಹೀಗಿರುವಾಗ ಅವನು ಒಂದು ಕೈಯಲ್ಲಿ ಕೆಟ್ಟದ್ದು ಒಂದು ಕೈಯಲ್ಲಿ ಒಳ್ಳೇದು ಮಾಡಕ್ ಸಾಧ್ಯನಾ? ಅವನ ಬಲಗಡೆ ಅಥವಾ ಆಕೆಯ ಬಲಗಡೆ, ಆ ದೇವಿಯ ಬಲಗಡೆ ಹೂವ ಬಿದ್ರೆ ಒಳ್ಳೇದು, ಎಡಗಡೆ ಹೂವ ಬಿಟ್ರೆ ಕೆಟ್ಟದ್ದು ಅನ್ನೋದೇನಾದ್ರೂ ಇದೆಯಾ? ಸಾಧ್ಯ ಇಲ್ಲ. ಇಂಥ ಡೋಂಗಿಗಳು ದೇವರನ್ನ ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾರೆ. ದಯವಿಟ್ಟು ಈ ವಿಚಾರ ಸೀರಿಯಸ್ ಆಗಿ ತಗೊಳ್ಳಿ. ಏನು ನೇತು ಹಾಗಾದ್ರೆ ಅವ್ರ ಹತ್ರ ಬಲಕ್ಕೂ ಎಡಕ್ಕೂ ಏನು ಡಿಫ್ರೆನ್ಸ್ ಅಂದ್ರೆ, ನೀವು ಯಾವುದೇ ದೇವ್ರಿಗೆ ನೋಡಿರ್ತೀರಿ, ಒಂದು ಕೈ ಇರುತ್ತೆ ಅಭಯ ಹಸ್ತ ಅಂತಿರುತ್ತೆ, ಇನ್ನೊಂದು ಕೈ ಇರುತ್ತೆ ವರದ ಹಸ್ತ ಅಂತಿರುತ್ತೆ. ನೋಡಿ, ವರದ ಹಸ್ತ ಅಭಯ ಹಸ್ತ, ವರದ ಹಸ್ತ ಅಭಯ ಹಸ್ತ. ಓಕೆ, ಅವೆರಡರಲ್ಲಿ ಒಂದು ಕೆಟ್ಟದ್ದು ಒಂದೊಂದು ಒಳ್ಳೇದು ಅಂತ ಇಡ್ಲಿಲ್ವಲ್ಲ ದೇವ್ರು. ಅಭಯ ಅಂದ್ರೆ ಕಾಪಾಡುವುದು, ವರದ ಅಂದ್ರೆ ನಮ್ಮ ಇಷ್ಟಾರ್ಥಗಳನ್ನ ನಮ್ಮ ಅರಿವಿಲ್ಲದೆ ನಾವು ಕೇಳದೇನೆ ನೆರವೇರಿಸುವುದು ಅಂತ ಅರ್ಥ. ನಾವೇನು ಕೇಳಬೇಕಾಗಿಲ್ಲ, ತಾಯಿ ನಮಗೆ ಬಿಟ್ಟು ಹಸಿವು ಅಂತ ಹೇಳ್ಬೇಕಾಗಿಲ್ಲ, ಅನ್ನ ನಮಗೆ ತಿನ್ನಿಸ್ತಾರೆ ಟೈಮಲ್ಲಿ, ಮಗುನ ಚಂದಮಾಮನ್ ತೋರಿಸ್ಕೊಂಡು ತಿನ್ನಿಸ್ತಾರೆ ಅಮ್ಮ ಅಲ್ವಾ. ಹಾಗೆ ತಂದೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಂಡು ತಂದ್ಕೊಡ್ತಾನಲ್ಲ, ಅದು ನಿಜವಾದ ತಂದೆಯ ಲಕ್ಷಣ ಅದು. ಹಾಗೆ ದೇವರು ವರದ ಹಸ್ತ ಅಂದ್ರೆ ನಾವು ಬಯಸಿದ್ದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ರು ಅದನ್ನ ತಿಳ್ಕೊಂಡು ನಮ್ಗೆ ಕೊಡ್ತಾನೆ ದೇವ. ಅದಕ್ಕೆ ಅವನಿಗೆ ಒಂದು ಅಭಯ ಹಸ್ತ ವರದ ಹಸ್ತ ಇರುತ್ತೆ. ಹಾಗಾದ್ರೆ ತಿರುಪತಿ ಬಾಲಾಜಿಗೆ ಯಾಕೆ ವರದ ಹಸ್ತ ಇಲ್ಲ, ಕಟಿ ಹಸ್ತ ಅಂತಾರದಲ್ಲ, ಸೊಂಟದ ಮೇಲೆ ಕೈ ಇಟ್ಕೊಂಡ್ರೆ ಕಟಿ ಹಸ್ತ ಅಂತಾರೆ. ಅಲ್ಲಿ ನಿಮಗೆ ಅಭಯ ಹಸ್ತ ಇಲ್ಲ, ವರದ ಹಸ್ತ ಮತ್ತೆ ಕಟಿ ಹಸ್ತ ಎರಡೇ ಇರೋದು ತಿರುಪತಿ ಬಾಲಾಜಿಗೆ ನೋಡಿ. ಯಾಕಂದ್ರೆ ಅಲ್ಲಿ ಭಯನೇ ಇಲ್ಲ, ಅಲ್ಲಿ ಯಾರ ಭಯವೂ ಇಲ್ಲದ ಒಂದು ಕಾಡದು ಅಭಯಾರಣ್ಯ ಅಂತ. ಅಭಯಾರಣ್ಯಕ್ಕೆ ಅಭಯ ಎಂತದ್ದು ಅಂತ, ವರದ ಹಸ್ತ ಮತ್ತೆ ಕಟಿ ಹಸ್ತ ಒಂದೇ ಹಸ್ತ. ಇನ್ನು ಶಂಕು ಚಕ್ರಗಳು ಬಲ ಎಡಕ್ಕಿರುತ್ತಲ್ಲಪ್ಪ ಅಂದ್ರೆ ವಿಷ್ಣುವಿನ ಯಾವ ಕೈಯಲ್ಲಿ ಯಾವ ಚಕ್ರ ಯಾವ ಶಂಖ ಆದ್ರೂ ಇಟ್ಕೋಬಹುದು, ಅವನು ಬದಲಿಸ್ತಾ ಇರ್ತಾನೆ. ಶಂಖ ಚಕ್ರ ಗದ ಪದ್ಮ ಎಂಬ ನಾಲ್ಕು ವಿಷಯಗಳನ್ನ ತನ್ನ ನಾಲ್ಕೂ ಕೈಗಳಲ್ಲಿ ಬದಲಿಸ್ಕೋತಾ ಇರ್ತಾನೆ. ಏನಿದು ಬದಲಿಸೋದು ಅಂದ್ರೆ, ಆನೆ ನಾಲ್ಕು ಕಾಲಿರುತ್ತಲ್ಲ, ಆನೆಗೆ ಭಾರ ಜಾಸ್ತಿ, ಆನೆಗೆ ಆದ್ರೆ ಕಾಲಿಗೆ ರೆಸ್ಟ್ ಬೇಕು. ಆನೆ ಮಲಗೋದಿಲ್ಲ, ಕೂತ್ಕೊಳ್ಳೋದಿಲ್ಲ. ಹೆಂಗೆ ಕಾಲಿಗೆ ರೆಸ್ಟ್ ಬೇಕು ಯಾವಾಗ ಅಂದ್ರೆ, ಮೂರು ಕಾಲನ್ನ ಬಳಸತ್ತೆ, ಒಂದು ಕಾಲನ್ನ ರೆಸ್ಟ್ ತಗೊಳುತ್ತೆ, ಮತ್ತೆ ಮೂರು ಕಾಲನ್ನ ಬಳಸತ್ತೆ, ಮತ್ತೆ ಒಂದು ಕಾಲನ್ನ ರೆಸ್ಟ್ ತಗೊಳುತ್ತೆ. ಹೇಗೆ ಆಲ್ಟರ್ನೇಟಿವ್ ಆಗಿ ಒಂದೊಂದು ಕಾಲಿಗೆ ರೆಸ್ಟ್ ತಗೊಳ್ತಾ ಇರುತ್ತೆ. ವಿಷ್ಣು ಹೆಂಗೆ ಅಂದ್ರೆ, ವಿಷ್ಣು ಹತ್ರ ನಾಲ್ಕು ವೆಪನ್ಸ್ ಇದೆ, ನಾಲ್ಕು ವಸ್ತುಗಳಿದೆ, ನಾಲ್ಕು ಆಯುಧಗಳಿದೆ. ಅವುಗಳನ್ನ ಹೇಗ್ ಬಳಸ್ತಾನೆ? ಶಂಖ ಚಕ್ರ ಗದಾ ಹಸ್ತ, ನಾಲ್ಕು ಕೈಗಳಲ್ಲಿ, ಎಲ್ಲ ಕೈಗಳಲ್ಲಿ ಎಲ್ಲ ಅಸ್ತ್ರಗಳು ಬಂದು ಎಲ್ಲ ವಿಚಾರಗಳು ಆಗ್ಬೇಕು ಅಂದ್ರೆ, ಇದನ್ನ ಮ್ಯಾಥಮೆಟಿಕ್ಸ್ ಅಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಮಾಡಿದಾರ ಅವರು.
ಶಂಖ ಚಕ್ರ ಗದಾ ಪದ್ಮವನ್ನ ನಾಲ್ಕು ಕೈಗಳಲ್ಲಿ ಅಲಗ ಬೇರೆ ಬೇರೆ ರೂಪಗಳಲ್ಲಿ ತೋರಿಸ್ಬೇಕು ಅಂದ್ರೆ ಹೆಂಗೆ ಅಂದ್ರೆ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿದ್ದಾರೆ. ಏನು ಅಂದ್ರೆ 1 × 2 × 3 × 4 ಮಾಡಿದ್ರೆ 24 ವಿಷ್ಣು ರೂಪಗಳು ಬರುತ್ತೆ. ಹಾಗೆ ಎಡ ಬಲದ ಅರಿವಿಲ್ಲದೆ ಎಡ ಬಲ ಎರಡೂ ಒಂದಾಗುವ ಸ್ಥಳವೇ ದೇವರು ಆಗಿರೋದು ಶಂಖ ಚಕ್ರ ಗದಾ ಹಸ್ತದಿಂದ 24 ರೂಪಗಳು, ಚತುರ್ವಿಂಶತಿ ರೂಪಗಳು. ಸಂಸ್ಕೃತದಲ್ಲಿ 24 ಚತುರ್ವಿಂಶತಿ ಅಂತ ಕರೀತಾರೆ. ಇದೇನೇ ಇರಲಿ, ಇನ್ನು ದೇವರು ಎಡಗಡೆ ಹೂವು ಕೊಟ್ರೆ ಕೆಲಸ ಆಗಲ್ಲ, ಬಲಗಡೆ ಹೂವು ಕೊಟ್ರೆ ಕೆಲಸ ಆಗತ್ತೆ ಅಂತ ಯಾವನ್ ಹೇಳಿದ್ದು? ಹಾಗಾದ್ರೆ ಎಡಗಡೆ ಯಾಕೆ ನಮ್ಮ ಕೆಲಸವನ್ನೆಲ್ಲ ಆಗುವಂತೆ ಮಾಡುವ ವರದ ಹಸ್ತ ಇದೆ? ಇಂತ ವಿಚಾರಗಳಿಗೆ ತಲೆ ಕೆಲಸಬೇಡಿ. ಇವನ್ ಯಾವನೋ ಹೋಗ್ತಾನಂತೆ, ಇವನ ಮೇಲೆ ಕೋರ್ಟಲ್ಲಿ ಕೇಸುಗಳಿದೆ, ಇವನು ಆನಂದ ವರಂಪಯ್ಯ ಹೆಸರು. ಆನಂದ ಅನ್ನುವುದು ಆಧ್ಯಾತ್ಮದಲ್ಲಿ ಅತ್ಯಂತ ಪವಿತ್ರವಾದ ಹೆಸರು, ಪವಿತ್ರವಾದ ಒಂದು ಪದ. ಇಂಗ್ಲಿಷ್ ಅಲ್ಲಿ ಬ್ಲಿಸ್ ಅಂತಾರೆ. ಆನಂದ ಅಂತ ಹೆಸರಿಟ್ಕೊಂಡು ಇವನು ಒಮ್ಮೊಮ್ಮೊಮ್ಮ ವಿಕೃತ ಆನಂದ ಮೆರಿತಾ ಇರ್ತಾನೆ, ಜನಗಳ ದಾರಿ ತಪ್ಪಿಸ್ತಾ ಇರ್ತಾನೆ. ಮೇಕಪ್ಸ್ ಅಂತ ಇವನು ಹೋದ್ರೆ ಹೂವು ಬೀಳದಂತೆ, ಬಲಗಡೆನೇ ಬೀಳುತ್ತಂತೆ. ಏನು ಅರೇಂಜ್ಮೆಂಟ್ಸ್ ಅಪ್ಪ ಇವ್ರದ್ದು! ಇಂಥವೆಲ್ಲ ಬಿಡಿ. ಯಾವ ಕಡೆ ಬಿದ್ರು ಹೂವು ನಿಮಗೆ ದೇವರು ಒಳ್ಳೇದು ಮಾಡ್ತಾ ಇದಾರೆ ಅಂತ. ಒಂದ್ ವೇಳೆ ನೀವು ಅಭಯಕ್ಕೆ ಹೋಗಿದ್ರಿ ಅಂದ್ರೆ ಕಾಕತಾಳೀಯವೋ ಅನುಸಂಧಾನವೋ ಎಂಬಂತೆ ಬಲಗಡೆ ಬಿದ್ರೆ ಓ ನಮಗೆ ಅಭಯ ಸಿಕ್ತು ಅಂತ ಭಾವಿಸ್ಕೋಬೇಕಷ್ಟೆ. ಆದ್ರೆ ನಿಮಗೆ ಆ ಹೂವು ಬೀಳ್ದಿದ್ರು ಅಭಯ ಕೊಟ್ಟಿರ್ತಾನೆ ದೇವರು, ವರದ ಕೊಟ್ಟಿರ್ತಾನೆ. ಶಂಖ ಅಂದ್ರೆ ಏನ್ ಹೇಳು? ಶೂನ್ಯದಿಂದ ಅನ್ಲಿಮಿಟೆಡ್, ಅಂದ್ರೆ ಶೂನ್ಯದಿಂದ ಅನಂತದವರೆಗೂ ಹರಡುವ ಶಬ್ದವನ್ನ ಶಂಖ ಅಂತಾರೆ. ಶಂಖ ಏನ್ ಕೊಡುತ್ತೆ? ವಂಶಾಭಿವೃದ್ಧಿಯನ್ನ ಕೊಡುತ್ತೆ. ಚಕ್ರ ಏನ್ ಕೊಡುತ್ತೆ? ಶತ್ರುನಾಶನವನ್ನ ಕೊಡುತ್ತೆ. ಹೀಗೆ ಅನೇಕ ವಿಚಾರಗಳು ಕೊಡುತ್ತೆ. ಚಕ್ರ ಗದಾ ಏನ್ ಕೊಡುತ್ತೆ? ರಕ್ಷಣೆಯನ್ನ ಕೊಡುತ್ತೆ. ಪದ್ಮ ಏನ್ ಕೊಡುತ್ತೆ? ಕೆಲಸ ಪ್ರಾಪ್ತಿ ಮಾಡಿಕೊಡುತ್ತೆ. ಕೆಲಸ ಯಾಕೆ ಅಂದ್ರೆ ಕೆಲಸದಿಂದ ಹಣ ಸಿಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ಡೈರೆಕ್ಟ್ ಧನ ಪ್ರಾಪ್ತಿ ಯಾರಿಗೂ ಆಗಲ್ಲ, ಕೆಲಸದಿಂದನೇ ಧನ ಪ್ರಾಪ್ತಿ ಆಗೋದು. ಹೀಗೆ ದಯವಿಟ್ಟು ನೀವು ಈ ಮೂಢನಂಬಿಕೆಗಳಿಂದ ಆಚೆ ಬನ್ನಿ. ದೇವರು ಬಲಗೈಯಲ್ಲಿ ಹೂವು, ಬಲಭಾಗದಲ್ಲಿ ಹೂವು ಕೊಟ್ರೆ ಕೆಲಸ ಆಗತ್ತೆ, ಎಡಭಾಗದಲ್ಲಿ ಕೊಟ್ರೆ ಆಗಲ್ಲ, ಇಂಥವೆಲ್ಲ ಒಂದು ತಮಾಷೆಗೆ ಇಟ್ಕೊಳ್ಳೋಣ ಬೇಕಾದ್ರೆ. ಆದ್ರೆ ಇಂಥ ಮೂರ್ಖರಿಂದ ಇವರು ದೇವರು ಅಂತ ಹೇಳಿಸ್ಕೊಳ್ಳೋ, ದೇವ್ರಿಗೆ ಕನೆಕ್ಟ್ ಆಗ್ರಿ. ನೀವು ದೇವ್ರಿಗೆ ಬಿಟ್ಟು ಯಾರಿಗೂ ಕನೆಕ್ಟ್ ಆಗ್ಬೇಡಿ. ಅವ್ರ ಹತ್ರ ಮಾತು ಬೇಕಾದ್ರೆ ಕೇಳ್ಕೊಳ್ಳಿ ಅಷ್ಟೇ. ಯಾರನ್ನು ಬದುಕಿರುವ ಯಾವ ಜೀವಿ ಪ್ರಾಣಿಯೂ ದೇವರಿಂದ ಆಗಿದ್ದಾನೆ ವಿನಃ ದೇವರಲ್ಲ. ನಾವೆಲ್ಲ ದೇವರಿಂದ ಮಾಡಲ್ಪಟ್ಟಿದ್ದೇವೆ ವಿನಃ ದೇವರು ನಾವಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ರೆ ನಮಗೆ ಜೀವನದಲ್ಲಿ ಕಷ್ಟಗಳೇ ಬರಲ್ಲ. ಧನ್ಯವಾದ. ಅಹೋರಾತ್ರ.